ಸ್ನೇಹಿತರೆ, ಕಡಕ್ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿಯವರು ಅನೇಕರಿಗೆ ಸ್ಫೂರ್ತಿ. ಕೆಲವರು ಅವರು ಮಾಡಿರೋ ಅಭಿವೃದ್ಧಿ ಕಾರ್ಯಗಳಿಂದ ಫ್ಯಾನ್ಸ್ ಆಗಿದ್ರೆ, ಇನ್ನೂ ಕೆಲವರು ಅವರ ನೇರ ನುಡಿ ದಿಟ್ಟತನಕ್ಕೆ ಫ್ಯಾನ್ಸ್ ಆಗಿದ್ದಾರೆ. ಇಷ್ಟೆಲ್ಲಾಗಿದ್ರೂ ರೋಹಿಣಿ ಸಿಂಧೂರಿಯವರನ್ನ ಪದೇ ಪದೇ ಟ್ರಾನ್ಸ್ಫರ್ ಮಾಡ್ತಿದ್ದು ಯಾಕೆ? ದೊಡ್ಡ ದೊಡ್ಡ ರಾಜಕಾರಣಿಗಳು ಅಧಿಕಾರಿಗಳು ಇವರ ಮೇಲೆ ಹಲ್ಲು ಮಸಿಯೋದು ಯಾಕೆ? ಇವರು ಮಾಡಿರುವ ಸಾಧನೆಗೇನು? ಜನ ಇವತ್ತಿಗೂ ಇವರನ್ನ ಹೊಗಳೋದು ಯಾಕೆ? ಇದೆಲ್ಲವನ್ನ ನೋಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ರೋಹಿಣಿ ಸಿಂಧೂರಿಯವರು ಮೇ 30, 1984 ರಲ್ಲಿ ಆಂಧ್ರಪ್ರದೇಶದಲ್ಲಿ ಜನಿಸಿದ್ರು. ಬಿಟೆಕ್ ಪದವಿ ಪಡೆದ ನಂತರ ಯುಪಿಎಸ್ಸಿ ಪರೀಕ್ಷೆಗೆ ಪಾಸ್ ಮಾಡಿದ್ರು. 2009 ರ ಬ್ಯಾಚ್ನಲ್ಲಿ ಐಎಎಸ್ ಅಧಿಕಾರಿಯಾಗಿ ಆಯ್ಕೆ ಆಗ್ತಾರೆ. ಇವರು ಆಂಧ್ರಪ್ರದೇಶ ಮೂಲದ ಸುಧೀರ್ ರೆಡ್ಡಿ ಎಂಬುವರನ್ನ ಮದುವೆಯಾಗಿದ್ದು ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಇನ್ನು ಈ ದಂಪತಿಗೆ ಇಬ್ಬರು ಮಕ್ಕಳಿದ್ದಾರೆ. ರೋಹಿಣಿ ಸಿಂಧೂರಿಯವರಿಗೆ ಅನೇಕ ಭಾಷೆಗಳು ಬರ್ತವೆ. ಅದರಲ್ಲಿ ಕನ್ನಡ, ತೆಲುಗು ಮತ್ತು ಇಂಗ್ಲಿಷ್ ಭಾಷೆಗಳನ್ನ ಸ್ಪಷ್ಟವಾಗಿ ಮಾತನಾಡ್ತಾರೆ. ಇನ್ನು ರೋಹಿಣಿ ಸಿಂಧೂರಿಯವರು ಮಸೂರಿಯಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಟ್ರೈನಿಂಗ್ ಮುಗಿಸಿಕೊಂಡು ಬಂದ ನಂತರ ತುಮಕೂರಿನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಆಯ್ಕೆ ಆಗ್ತಾರೆ. ಅದೇ ಸಮಯದಲ್ಲಿ ಅವರು ತುಮಕೂರು ನಗರಾಭಿವೃದ್ಧಿ ಪ್ರದೇಶಕ್ಕೆ ಕಮಿಷನರ್ ಆಗ್ತಾರೆ. ಆ ಸಮಯದಲ್ಲಿ ಅವರು ಅಜ್ಜಗೊಂಡನ ಹಳ್ಳಿಯಲ್ಲಿ 42 ಎಕರೆ ಕಾರ್ಪೊರೇಷನ್ ಭೂಮಿಯನ್ನ ಉಪಯೋಗಕ್ಕೆ ಬರುವಂತೆ ಮಾಡಿ ಅದರಿಂದ 10 ಕೋಟಿ ರೂಪಾಯಿ ಲಾಭ ಬರುವಂತೆ ಮಾಡ್ತಾರೆ. ಆ ಜಾಗ 2006 ರಿಂದ ಹಾಗೆಯೇ ಖಾಲಿ ಉಳಿದಿತ್ತು. ನಂತರ ಅದರಿಂದ ಕಂಪ್ಯೂಟರೈಸ್ಡ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಮತ್ತು ಅಕ್ರಮವಾಗಿ ಬಳಸಿಕೊಂಡಿದ್ದ ಹೊರಪೇಟೆ ರೋಡ್, ಜೆಸಿ ರೋಡ್ ಮತ್ತು ಕ್ಯಾತಸಂದ್ರ ಮೇನ್ ರೋಡ್ಗಳನ್ನ ತೆರವುಗೊಳಿಸ್ತಾರೆ. ಈ ಕೆಲಸದಿಂದಲೇ ತುಮಕೂರು ಜನತೆ ಇವರನ್ನ ಇದೀವರೆಗೂ ನೆನಪಿಸಿಕೊಳ್ಳುತ್ತೆ. ತುಮಕೂರಿನ ಬ್ಯುಸಿಯೆಸ್ಟ್ ರೋಡ್ಗಳಲ್ಲಿ ಒಂದಾದ ಎಂಜಿ ರೋಡ್ನ ದುರಸ್ತಿಗಿನ್ನ ಕಡಿಮೆ ಅವಧಿಯಲ್ಲೇ ಸರಿಪಡಿಸ್ತಾರೆ. ನಂತರ ಕೆಲಕಾಲ ಬೆಂಗಳೂರು ರೂರಲ್ ಡೆವಲಪ್ಮೆಂಟ್ ಹಾಗೂ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ನಲ್ಲಿ ಸೇವೆ ಸಲ್ಲಿಸಿ 1 ವರ್ಷ ಮಂಡ್ಯ ಜಿಲ್ಲಾ ಪಂಚಾಯತ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗ್ತಾರೆ. ಆಗಂತೂ ಮಂಡ್ಯದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೆ. ಅದರಲ್ಲಿ ಪ್ರಮುಖವಾದದ್ದು 1.02 ಲಕ್ಷ ಮನೆಗಳಿಗೆ ಶೌಚಾಲಯಗಳನ್ನು ಕಟ್ಟಿಸಿಕೊಡ್ತಾರೆ. ಮಂಡ್ಯ ಜಿಲ್ಲೆಯಾದ್ಯಂತ ಸುಮಾರು 1 ಲಕ್ಷಕ್ಕೂ ಅಧಿಕ ಟಾಯ್ಲೆಟ್ಗಳನ್ನು ಕಟ್ಟಿಸಿ ಸ್ವಚ್ಛ ಭಾರತಕ್ಕೆ ಬುನಾದಿ ಹಾಕ್ತಾರೆ. ಆಗ ಮಂಡ್ಯ ಜಿಲ್ಲೆ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಮತ್ತು ಭಾರತ ದೇಶದಲ್ಲಿ ತೃತೀಯ ಸ್ಥಾನವನ್ನ ಪಡೆದುಕೊಳ್ಳುತ್ತೆ. ಇವರ ಈ ಕಾರ್ಯಕ್ಕೆ ಸಪೋರ್ಟ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಅವರು 65 ಕೋಟಿ ರೂಪಾಯಿಯನ್ನ ಮಂಡ್ಯದ ಅಭಿವೃದ್ಧಿಗಾಗಿ ಗ್ರಾಂಟ್ ಮಾಡುತ್ತೆ. ಆ ಹಣವನ್ನ ಉತ್ತಮವಾಗಿ ಬಳಸಿಕೊಂಡ ರೋಹಿಣಿಯವರು ಜಿಲ್ಲಾದಾದ್ಯಂತ 100 ಶುದ್ಧ ನೀರಿನ ಘಟಕಗಳನ್ನ ಸ್ಥಾಪನೆ ಮಾಡ್ತಾರೆ. ಆಗ ಯೂನಿಯನ್ ಗೌರ್ಮೆಂಟ್ ಇವರ ಕಾರ್ಯವನ್ನ ಗುರುತಿಸಿ ಹೆಚ್ಚುವರಿ 6 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡುತ್ತೆ. ನಿಮಗೆಲ್ಲ ತಿಳಿದಿರುವಂತೆ ಮಂಡ್ಯ ಕೃಷಿ ಪ್ರಧಾನ ಜಿಲ್ಲೆ. ಭತ್ತ ಮತ್ತು ಕಬ್ಬು ಅಲ್ಲಿನ ಮುಖ್ಯ ಬೆಳೆ. ಹೀಗಾಗಿ ರೋಹಿಣಿಯವರು ಒಂದು ಅಭಿಯಾನವನ್ನ ಶುರು ಮಾಡ್ತಾರೆ. ಅದರಲ್ಲಿ 100 ರೈತರನ್ನ ಗುರುತಿಸಿ ಅವರಿಗೆ ತಿಳಿ ಹೇಳಿ ಸಮಗ್ರ ಕೃಷಿಯ ಮಹತ್ವವನ್ನ ಹೇಳಿಕೊಡ್ತಾರೆ. ಜೊತೆಗೆ ಬ್ಯಾಂಕ್ ಲಿಂಕ್ ಮಾಡಿ ಕೃಷಿಯಲ್ಲಿ ಅಭಿವೃದ್ಧಿಯಾಗುವಂತೆ ಉತ್ತೇಜನವನ್ನ ನೀಡ್ತಾರೆ. ಇದಲ್ಲದೆ ಜಿಲ್ಲೆಯಲ್ಲಿ ಹೆಚ್ಚಾಗಿದ್ದ ಹೆಣ್ಣು ಭ್ರೂಣ ಹತ್ಯೆಯನ್ನ ಗಮನಿಸ್ತಾರೆ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಹಾಗೂ ಆಶಾ ಕಾರ್ಯಕರ್ತೆಯರನ್ನ ಒಟ್ಟುಗೂಡಿಸಿ ಇಂತಹ ಕೃತ್ಯಗಳು ನಡೆಯದಂತೆ ಮಗುವಿನ ಪೋಷಕರಿಗೆ ಬುದ್ಧಿ ಹೇಳುವಂತೆ ಹೇಳಿಕೊಡ್ತಾರೆ. ಇದು ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಅಧಿಕಾರಿಯೊಬ್ಬರು ಸಮರ ಸಾರಿದ್ದು ರಾಜ್ಯದಲ್ಲೇ ಮೊದಲು ಅಂತ ಹೇಳಲಾಗುತ್ತೆ. ಇದಲ್ಲೇ ದೇವರು ಮಂಡ್ಯ ಜಿಲ್ಲಾ ಪಂಚಾಯತಿಯ ಸಿಇಒ ಆಗಿದ್ದಾಗ ಒಂದು ಮೊಬೈಲ್ ಆಪ್ ಅನ್ನ ಲಾಂಚ್ ಮಾಡ್ತಾರೆ. ಜನರು ಅಧಿಕಾರಿಗಳ ಹತ್ತಿರ ತಮ್ಮ ಆಸ್ತಿಯ ಡಾಕ್ಯುಮೆಂಟ್ಗಳಿಗಾಗಿ ಅಲೆಯುವ ಬದಲು ಆ ಆಪ್ನಲ್ಲೇ ಅವರ ಪ್ರಾಪರ್ಟಿ ಡಾಕ್ಯುಮೆಂಟ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳುವ ಸೌಲಭ್ಯವನ್ನ ಕಲ್ಪಿಸಿಕೊಡ್ತಾರೆ. ಇದಾದ ನಂತರ ಮತ್ತೊಂದು ಮಹತ್ವದ ಕಾರ್ಯಕ್ರಮ ಅಂದ್ರೆ ಮುಂಜಾನೆ ಪ್ರೋಗ್ರಾಂ ಅಂತ. ರೋಹಿಣಿಯವರು ಬೆಳ್ಳಂಬೆಳಗ್ಗೆ ಹಳ್ಳಿಗಳಿಗೆ ಭೇಟಿ ನೀಡಿ ಶೌಚಾಲಯದ ಬಗ್ಗೆ ಅರಿವು ಮೂಡಿಸ್ತಾ ಇದ್ರಂತೆ. ಇದುವೇ ಮುಂಜಾನೆ ಪ್ರೋಗ್ರಾಂ. ಜನರಿಂದ ಈ ಕಾರ್ಯಕ್ರಮಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಸಿಗುತ್ತೆ. ಅಲ್ಲದೆ ಈ ಕಾರ್ಯಕ್ಕೆ ರೋಹಿಣಿಯವರಿಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗುತ್ತೆ. ಹೀಗೆ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಬಹಳ ನಿಷ್ಠೆಯಿಂದ ಕಾರ್ಯನಿರ್ವಹಿಸ್ತಾ ಇದ್ದಂತಹ ರೋಹಿಣಿಯವರನ್ನ ಇಡೀ ದೇಶವೇ ಕೊಂಡಾಡುತ್ತೆ. ಜೊತೆಗೆ ನವದೆಹಲಿಯಲ್ಲಿ ಡಿಸಿಗಳನ್ನ ಟ್ರೈನ್ ಮಾಡಲು 3 ರಿಸೋರ್ಸ್ ಪರ್ಸನ್ಗಳನ್ನ ಯೂನಿಯನ್ ಗೌರ್ಮೆಂಟ್ ಸೆಲೆಕ್ಟ್ ಮಾಡುತ್ತೆ. ಆ ವರ್ಷ ರೋಹಿಣಿಯವರ ಕಾರ್ಯವನ್ನ ನೋಡಿ ಇವರನ್ನ ಸೆಲೆಕ್ಟ್ ಮಾಡಲಾಗಿತ್ತು. ನಂತರ ಕೆಲಕಾಲ ಬೆಂಗಳೂರಿನಲ್ಲಿ ಕರ್ನಾಟಕ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ಕೆಲಸ ಮಾಡ್ತಾರೆ.
ನಂತರ 2017ರಲ್ಲಿ ಹಾಸನದ ಡೆಪ್ಯೂಟಿ ಕಮಿಷನರ್ ಆಗಿ ಪೋಸ್ಟಿಂಗ್ ಆಗುತ್ತೆ ಆಗ ಅಲ್ಲಿ ಬಾಹುಬಲಿಗೆ ನಡೆಯುವ ಮಹಾಮಸ್ತಕಾಭಿಷೇಕವನ್ನ ಯಶಸ್ವಿಯಾಗಿ ನೆರವೇರಿಸುತ್ತಾರೆ 2019ರಲ್ಲಿ ಹಾಸನ ಜಿಲ್ಲೆಯು ಎಸ್ಎಸ್ಎಲ್ಸಿ ಗೆಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಗಳಿಸುತ್ತೆ ಅವರು ಮಕ್ಕಳ ಶಿಕ್ಷಣಕ್ಕೆ ಬಹಳ ಒತ್ತನ್ನ ಕೊಟ್ಟಿದ್ರು ಯಾಕಂದ್ರೆ ಇವರು 2017ರಲ್ಲಿ ಹಾಸನಕ್ಕೆ ಪೋಸ್ಟಿಂಗ್ ಆದಾಗ ಎಸ್ಎಸ್ಎಲ್ಸಿ ಗೆಲ್ಲಿ 31ನೇ ಸ್ಥಾನ ಸಿಕ್ಕಿರುತ್ತೆ ಹೀಗಾಗಿ ಶಿಕ್ಷಣಕ್ಕೆ ಬಹಳಷ್ಟು ಮಹತ್ವವನ್ನ ಕೊಟ್ಟು ಕೇವಲ 2 ವರ್ಷಗಳಲ್ಲಿ ಹಾಸನಕ್ಕೆ ಪ್ರಥಮ ಸ್ಥಾನ ಬರುವಂತೆ ಮಾಡಿರುತ್ತಾರೆ ಇನ್ನು ಹಾಸನದಲ್ಲಿ ನಡೆಯುತ್ತಿದ್ದ ಮರಳು ದಂತಿಗೆಯನ್ನು ಸಹ ಹತೋಟಿಗೆ ತರ್ತಾರೆ ಇದಲ್ಲದೆ ಅನೇಕ ಅಕ್ರಮಗಳನ್ನು ಬಯಲಿಗೆಳಿತಾರೆ ಹೀಗಾಗಿ ರೋಹಿಣಿಯವರನ್ನ ಒಂದೇ ಜಾಗದಲ್ಲಿ ಬಹಳಷ್ಟು ದಿನ ಉಳಿಸ್ತಾ ಇರಲಿಲ್ಲ ಪದೇ ಪದೇ ಟ್ರಾನ್ಸ್‌ಫರ್ ಮಾಡ್ತಾನೆಗಿರ್ತಾರೆ ಅದರಲ್ಲಿ ಬಹಳ ಸದ್ದು ಮಾಡಿದ್ದು ಅಂದ್ರೆ 2018ರ ಟ್ರಾನ್ಸ್‌ಫರ್ ಹೌದು ರೋಹಿಣಿಯವರು ಹಾಸನದ ಡಿಸಿ ಆಗಿ ಕೇವಲ 7 ತಿಂಗಳುಗಳ ನಂತರ ಅವರನ್ನ ಟ್ರಾನ್ಸ್‌ಫರ್ ಮಾಡಲೇಬೇಕಂತ ಹೆಚ್ಡಿ ರೇವಣ್ಣ ಅವರು ಒತ್ತಡವನ್ನ ಹೇರಿದ್ರಂತೆ ಆಗ ರೋಹಿಣಿ ಸಿಂಧೇರಿ ಅವರು ಈ ವಿಚಾರವಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ನಂತರ ಹೆಚ್ಡಿ ಕುಮಾರಸ್ವಾಮಿ ಅವರು ರೋಹಿಣಿಯವರನ್ನ ಮತ್ತೆ ಹಾಸನದ ಡಿಸಿ ಯನ್ನಾಗಿ ರೀಅಪಾಯಿಂಟ್ ಮಾಡ್ತಾರೆ ಇದಲ್ಲದೆ ಇವರು 2019ರಲ್ಲಿ ರಾಜ್ಯದಲ್ಲಿ ಏನೇ ಕುಂದು ಕೊರತೆಗಳಿಗೆ ಪರಿಹಾರ ಸೂಚಿಸಲು ಸ್ಪಂದನ ಎಂಬ ಆನ್ಲೈನ್ ಪೋರ್ಟಲ್ ಅನ್ನು ಶುರು ಮಾಡಿದ್ರು ಈ ರೀತಿ ಆನ್ಲೈನ್ ಪೋರ್ಟಲ್ ಅನ್ನು ಶುರು ಮಾಡಿದ್ದು ಅದೇ ಮೊದಲಾಗಿತ್ತು ಹೀಗೆ ವೃತ್ತಿಯನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಕರ್ತವ್ಯ ನಿರ್ವಹಿಸುತ್ತಿರುವ ರೋಹಿಣಿ ಸಿಂಧೂರಿಯವರ ಮೇಲೆ ಇವರಂತೆ ಹೆಸರುವಾಸಿಯಾಗಿರೋ ಕಡಕ ಐಪಿಎಸ್ ಡಿ ರೂಪ ಅವರು ಕೆಲವೊಂದಿಷ್ಟು ಆರೋಪಗಳನ್ನು ಮಾಡಿದ್ದಾರೆ ಜನಸಾಮಾನ್ಯರ ಕಣ್ಣಿಗೆ ಇವರಿಬ್ಬರು ಕೂಡ ಉತ್ತಮ ಅಧಿಕಾರಿಗಳು ನಿಷ್ಠಾವಂತ ಅಧಿಕಾರಿಗಳಾಗಿಯೇ ಗುರುತಿಸಿಕೊಂಡಿರುವ ಕಾರಣ ಇವರಿಬ್ಬರಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಹೇಳೋದು ಕಷ್ಟ ರೋಹಿಣಿ ಸಿಂಧೂರಿ ಮತ್ತು ಡಿ ರೂಪ ಈ ಇಬ್ಬರು ಅಧಿಕಾರಿಗಳಲ್ಲಿ ನಿಮ್ಮ ಫೇವರೇಟ್ ಯಾರು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ